നാരായണം നിഖില പൂർണ ഗുണൈകദേഹം നിർദോഷമർത്തമസ്തഖിലേഷു വാക്യൈഃ അസ്ത്യോദ്ഭവാദമശേഷ വിശേഷതോപി വന്ദ്യം സദാ പ്രിയതമം മനസം നമാമി. ശ്രീഗുരുഭ്യോ നമഃ. ഹരിഃ ഓം. അസ ഏവ സിദ്ധ സ്വയം സിദ്ധസാധകോ അസംഗതഃ ഏവ ന ആശ്രയ സിദ്ധഃ ഇത്യുക്തം. ಇದೊಂದು ಒಂದು ಮಹತ್ವದ ಒಂದು ವಿಷಯ. ತರ್ಕಶಾಸ್ತ್ರದಲ್ಲಿ ಈ ತರಹ ಇದೊಂದು ಚರ್ಚೆ, ಬಹಳ ಮಹತ್ವದ ಚರ್ಚೆ ಇದೆ. ಅದೇನ್ ಚರ್ಚೆ ಅಂದರೆ, ಸಿದ್ಧ ಸಾಧನ ಅಂತ ಒಂದು ದೋಷ, ಸಿದ್ಧ ಸಾಧನ ಎನ್ನುವಂತಹ ಒಂದು ದೋಷ ಅಂತ ಹೇಳುವಂತಹದ್ದು ಪದ್ಧತಿ. ಸಿದ್ಧ ಸಾಧನ ಅಂದ್ರೆ ಏನರ್ಥ? 4374 ನನ್ನ ಪುಸ್ತಕದಲ್ಲಿ, ಇನ್ನು ಬೇರೆ ಕಡೆಗೆ ಬೇರೆ ನಂಬರ್ ಇರ್ತದೆ. ನಿಮ್ಮ ಹತ್ತಿರ ಯಾವ ಪುಸ್ತಕ ಇದೆ ನಮ್ಗೆ ಗೊತ್ತಿಲ್ಲ. ಏನಾಯ್ತು ಇಷ್ಟೊತ್ತಿನವರೆಗೆ ಅಂದ್ರೆ ಮೊನ್ನೆಯ ಏಕಾದಶಿಯವರೆಗೆ ಪಾಠ ಏನಾಯ್ತು, ಆ ಪಾಠದಲ್ಲಿ ಆದದ್ದು ಇಷ್ಟು. ಇನ್ನು ಅಂದರೆ, ಸಾಧ್ಯದ ಸಂದೇಹ ಬರದಿದ್ದರೂ ಚಿಂತೆ ಇಲ್ಲ, ಅನುಮಾನವನ್ನು ಮಾಡಬಹುದು, ಅನುಮಿತಿ ಬರಬಹುದು, ಏನು ಆಪತ್ತು ಇಲ್ಲ ಎಂದಾಗಿ ಇಷ್ಟು ಮಾತನ್ನು ಹಿಂದಿನ ಪಾಠದಲ್ಲಿ ಶ್ರೀಮದಾಚಾರ್ಯರು ಟೀಕಾಕೃತ್ವಾದರು ಸಾಧಿಸಿದ್ದಾರೆ. ಅಸಿದ್ಧ ಸಾಧನೆ ದೋಷ ಕೋ ವ್ಯಾಪ್ತಿರಿ ಯದಿ ವಿದ್ಯತೆ ಎನ್ನುವ ಮಾತಿನಿಂದ, ಅಂದರೆ ಸಾಧ್ಯವು ಅಪ್ರಸಿದ್ಧವಾಗಿದ್ದರೆ, ಸಾಧ್ಯದ ಜ್ಞಾನವೇ ನಮಗೆ ಎಲ್ಲೆಲ್ಲೂ ಆಗಿರಲಿಲ್ಲ ಅಂತಾದರೆ, ಆಗ ಸಾಧ್ಯದ ಪ್ರಸಿದ್ಧಿ ಇಲ್ಲದಿದ್ದ ಕಾರಣ ಸಾಧ್ಯ ಕೋಟಿಕ, ಸಾಧ್ಯ ಪ್ರಕಾರಕ, ಸಾಧ್ಯದ ವಿಷಯದಲ್ಲಿ ಸಂದೇಹವೇ ಬರುವುದಿಲ್ಲ. ಅನೇಕ ಬಾರಿ ದೃಷ್ಟಾಂತ ಕೊಟ್ಟಿದ್ದೇನೆ, ನೆನಪು ಮಾಡ್ತೇನೆ. ಇದು ಹಗ್ಗವೋ ಹಾವೋ ಎಂದು, ಇದು ಹಗ್ಗವೋ ಸರ್ಪವೋ ಎಂದು ಸಂಶಯ ಬರುವುದಿಲ್ಲ. ಯಾರಿಗೆ ಹಾವು ಗೊತ್ತಿಲ್ಲ ಅವರಿಗೆ, ಆದ್ದರಿಂದಾಗಿ ಆ ರೀತಿಯಾಗಿ ಅವನಿಗೆ ಸಂಶಯ ಬರ್ತದೆ, ಸಂಶಯ ಬರಲು ಸಾಧ್ಯವಿಲ್ಲ. ಸಾಧ್ಯ ಪ್ರಸಿದ್ಧಿ ಇಲ್ಲದಿದ್ದದ್ದರಿಂದ ಅದಕ್ಕಾಗಿ ಸಾಧ್ಯ ಪ್ರಸಿದ್ಧಿ ಇಲ್ಲ ಅಂತನ್ನೋದು ಒಂದನೇ ಕಾರಣ. ಆ ಕಾರಣದಿಂದಾಗಿ ಸಂಶಯ ಬರಲಿಲ್ಲ ಅನ್ನೋದು ಅದರ ಮುಂದಿನ ಪ್ರಯೋಜನ, ಅದರ ಕಾರ್ಯ. ಸಂಶಯ ಬರದೇ ಇದ್ದದ್ದರಿಂದ ಸಾಧ್ಯ ಸಂದೇಹವೇ ಪಕ್ಷತ ಇಲ್ಲದೆ ಇದ್ದದ್ದರಿಂದ ಪಕ್ಷಧರ್ಮತ್ವ ಬರುವುದಿಲ್ಲ. ಪಕ್ಷದಲ್ಲಿ ಹೇತುವಿರಬೇಕು. ಪಕ್ಷವೇ ಆಗಿಲ್ಲ ಅಂತಾದ್ರೆ ಪಕ್ಷದಲ್ಲಿ ಹೇತು ಇರುವಿಕೆ ಅನ್ನುವುದು ಪ್ರಶ್ನೆ ಬರಲಿಲ್ಲ. ಆದ್ದರಿಂದ ತಪ್ಪಾಯಿತು. ಪಕ್ಷಧರ್ಮತ್ವ ಬರಲಿಲ್ಲ, ಆದ್ದರಿಂದಾಗಿ ಅನುಮಾನವನ್ನೇ ಮಾಡಲು ಬರುವುದಿಲ್ಲ. ಸಾಧ್ಯ ಪ್ರಸಿದ್ಧವಿಲ್ಲ, ಆದ್ದರಿಂದ ಸಾಧ್ಯದ ಸಂದೇಹ ಬರಲಿಲ್ಲ. ಆದ್ದರಿಂದ ಪಕ್ಷತ ಎನ್ನುವುದು ಸಾಧ್ಯ ಸಂದೇಹವೇ ಪಕ್ಷತ, ಆ ಪಕ್ಷತ ಎನ್ನುವುದು ಬರಲಿಲ್ಲ. ಪಕ್ಷತ ಬರದೇ ಇದ್ದದ್ದರಿಂದಾಗಿ ಪಕ್ಷಧರ್ಮತ ಬರಲಿಲ್ಲ, ಆದ್ದರಿಂದಾಗಿ ಅನುಮಾನ ಮಾಡಲು ಬರುವುದಿಲ್ಲ. ಹೀಗೆ 5 ಮಾತುಗಳನ್ನು ಅವನು ಕ್ರಮವಾಗಿ ಕಾರಣವಾಗಿ ಹೇಳುತ್ತಾ ಬಂದಿದ್ದಾನೆ. ಈ ರೀತಿಯಾಗಿ ಅವನು ಸಾಧ್ಯ ಸಂದೇಹ ಇದು ಅನಿವಾರ್ಯ, ಬೇಕೇ ಬೇಕು ಎಂಬುದಾಗಿ ಹೇಳಿದನು. ಅದನ್ನು ನಾವು 2 ದೃಷ್ಟಾಂತವನ್ನು ಕೊಟ್ಟು ಖಂಡನೆ ಮಾಡಿದ್ದಾರೆ ಟೀಕಾರಾಯರು. ಅಂದರೆ 1, ಘನಗರ್ಜನದಿಂದ ಮೇಘಾನುಮಾನ, ಮೋಡ ಆಕಾಶದಲ್ಲಿ ಮೋಡಗಳು ತುಂಬಿವೆ, ಯಾಕೆ ಅಂದ್ರೆ ಬೇಕಾದಷ್ಟು ಗುಡುಗು ಆಗಿದೆ, ಆದ್ದರಿಂದ ಮೇಘಗಳು ತುಂಬಿವೆ ಎಂದು ನಾವು ಅನುಮಾನವನ್ನು ಮಾಡ್ತೇವೆ. ಅನುಮಾನಕ್ಕಿಂತಲೂ ಮೊದಲು ನಮಗೇನಾದರೂ ಸಂದೇಹ ಬಂದಿದೆಯಾ? ಇಲ್ಲ, ಮನೆಯಲ್ಲಿ ನಾನು ಕೂತಿದ್ದೇನೆ ಅಷ್ಟೇ, ನನ್ನ ಕೆಲಸ ಮಾಡ್ತಾ ನಾನು ಕೂತಿದ್ದೇನೆ. ನಾನು ಶಾಸ್ತ್ರವನ್ನು ಓದ್ತಾ ಕೂತಿದ್ದೇನೆ, ಗ್ರಂಥಗಳನ್ನು ನೋಡ್ತಾ ಕೂತಿದ್ದೇನೆ. ಆ ಸಂದರ್ಭದಲ್ಲಿ ಘನಗರ್ಜನೆಯಾಗಿದೆ, ಅರ್ಥಾತ್ ಮೋಡಗಳ ಘರ್ಜನೆಯಾಗಿದೆ. ಅದಾದದ್ದಕ್ಕೆ ನಾನು ಮೇಘಗಳು ತುಂಬಿವೆ ಅಂತ ಹೇಳಿ ನಾನು ತಿಳಿಸಿ, ಹಾಗಾಗಿ ಸಂದೇಹವಿಲ್ಲದೆ ಅನುಮಿತಿ ಬಂತು. ಇದು 1. ಇನ್ನೊಂದು ರೀತಿಯಿಂದ ಹೇಳ್ತಾರೆ,
ಒಬ್ಬ ಆಪ್ತ ಹೇಳಿದ್ದಾನೆ ಇಲ್ಲಿ ಹೀಗಿದೆ ಅಂತ ಹೇಳಿ ಅದನ್ನೂ ಕೂಡ ಅವನು ಅನುಮಾನವನ್ನು ಮಾಡಿಕೊಂಡು ತಿಳ್ಕೋತಾನೆ. ಯುಕ್ತಿಯಿಂದ ಅನುಮಾನ ಬಂದ ಬರಬಾರದು ಅಂತೇನಿಲ್ಲ, ಅನುಮಿತಿ ಬಂದ್ಬಿಡ್ತು. ಅಂತ ಸಂದರ್ಭದಲ್ಲೂ ಸಂದೇಹವಿಲ್ಲ, ಸಂದೇಹವಿಲ್ಲದಿದ್ದರೂ ಅನುಮಿತಿ ಬಂತು, ಅನುಮಾನವಾಯಿತು. ಸಂದೇಹವಿಲ್ಲದಿದ್ದರೂ ಅನುಮಾನವಾಯಿತು, ಆದ್ದರಿಂದಾಗಿ ಸಂದೇಹ ಅನುಮಾನಕ್ಕೆ ಬೇಕೇ ಬೇಕು, ಅನಿವಾರ್ಯ ಅನ್ನುವ ಮಾತನ್ನು ಹೇಳಬೇಡಿ ಎಂದಾಗಿ ಟೀಕಾಚಾರ್ಯರು ಸಮರ್ಥನೆಯನ್ನು ಮಾಡಿದ್ದಾರೆ. ಹೀಗೆ ಎರಡು ದೃಷ್ಟಾಂತಗಳನ್ನ ಕೊಟ್ಟು ಸ್ವಾರ್ಥಾನುಮಾನದಲ್ಲಿ ಹೇಳಿ ಪರಾರ್ಥಾನುಮಾನದಲ್ಲೂ ಸಂದೇಹದ ನಿಯಮವಿಲ್ಲಪ್ಪ. ಯಾಕೆಂದ್ರೆ ಪೂರ್ವ ಪಕ್ಷಿ ಅವನು ಸಂದೇಹ ಪಡುವವನಲ್ಲ. ದ್ವೈತಿಗಳಿಗೆ ಅದ್ವೈತಿಗಳು, ಅದ್ವೈತಿಗಳಿಗೆ ದ್ವೈತಿಗಳು, ಸಾಂಖ್ಯರಿಗೆ ನೈಯಾಯಿಕರು, ಹೀಗೆ ಯಾವುದೇ ಒಬ್ಬ ವಾದಿಗಳಲ್ಲಿ, ಇಬ್ಬರು ವಾದಿಗಳಲ್ಲಿ ಒಬ್ಬರು ಇನ್ನೊಬ್ಬರನ್ನ ಖಂಡನ ಮಾಡುವಾಗ ಅವರು ತಪ್ಪು ತಿಳಿದೇ ಪೂರ್ವ ಪಕ್ಷವನ್ನು ಮಾಡುತ್ತಿರುವುದು, ಭ್ರಾಂತಿಯಲ್ಲೇ ಇರಬಹುದು. ಆದ್ದರಿಂದ ಸಂದೇಹ ಪಡುವವನನ್ನು ಕುರಿತು ಅನುಮಾನ ಮಾಡಬೇಕೆಂಬ ಅನಿವಾರ್ಯವಿಲ್ಲ, ತಪ್ಪು ತಿಳಿದವನನ್ನು ಕುರಿತೂ ಅನುಮಾನವನ್ನು ಮಾಡುವುದು ಬರುತ್ತದೆ ಎಂದಾಗಿ ಟೀಕಾಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಪ್ರತಿಪರ್ಯಸ್ತಸ್ಯಾಗಿ ಪ್ರತಿಭಾವಿತ್ತೋಪ ಪತ್ತೇ, ತುಂಬಾ ಮಹತ್ವದ ಮಾತು. ಸರಿ, ಇಷ್ಟಾದ ಮೇಲೆ ಅತಏವ, ಈಗ ನಾವು ಈ ಮಾತಿಗೆ ಬಂದಿದ್ದೇವೆ. ಅತಏವ ಅನ್ನೋದು ಏನರ್ಥ ಅಂದರೆ, ಹಾಗಾದ್ರೆ ಏನಂತೂ ಇಷ್ಟೆಲ್ಲ ನಾವು ಆಲೋಚನೆಯನ್ನು ಮಾಡ್ತಾ ಇರುವಾಗ ಸಂದೇಹ, ಸಾಧ್ಯದ ಸಂದೇಹ ಎನ್ನುವುದು ಪಕ್ಷ ಎಂದು ಆಗುವುದಕ್ಕೆ ಅವಶ್ಯಕವಾ? ಪಕ್ಷ ಎಂದಾಗುವುದಕ್ಕೆ ಸಾಧ್ಯದ ಸಂದೇಹ ಅವಶ್ಯಕವಲ್ಲ ಅಂತ ಇಷ್ಟೊತ್ತಿನವರೆಗೆ ಪ್ರೂವ್ ಮಾಡಿದ್ದೇವೆ, ಎಸ್ಟಾಬ್ಲಿಷ್ ಮಾಡಿದ್ದೇವೆ. ಪಕ್ಷವಾಗುವುದಕ್ಕೆ ಸಾಧ್ಯದ ಸಂದೇಹ ಬೇಕಾಗಿಲ್ಲ, ಸಾಧ್ಯ ಸಂದೇಹ ಇದ್ದರೂ ಸರಿ ಇಲ್ಲದಿದ್ದರೂ ಸರಿ ಅದು ಪಕ್ಷ ಆಗುತ್ತದೆ ಎಂದು ನಾವು ಸಮರ್ಥನೆಯನ್ನು ಮಾಡಿದ್ದೇವೆ. ಆದ್ದರಿಂದ ಅದಕ್ಕೆ ಅತಯವ ಅಂದ್ರೆ ಆದ್ದರಿಂದಲೇ, ಅಂದರೆ ಸಂದೇಹವು, ಸಾಧ್ಯದ ಸಂದೇಹವು ಪಕ್ಷಪಾತಕ್ಕೆ ಅವಶ್ಯಕವಲ್ಲದಿದ್ದರಿಂದಲೇ. ಸಿದ್ಧಸಾಧಕ ಅಸಂಗತ ಇತಿ ಏವ ನ ಆಶ್ರಯ ಸಿದ್ಧ ಇತ್ಯುಕ್ತಂ. ಇಲ್ಲಿ ಇದನ್ನು ಸ್ವಲ್ಪ ನಾವು ಪ್ರತ್ಯೇಕವಾಗಿ ನಾವು ಇದನ್ನು ತಿಳಿದುಕೊಂಡು ಆಮೇಲೆ ಇದಕ್ಕೆ ಜೋಡಿಸೋಣ. ಏನು ಸಾಮಾನ್ಯವಾಗಿ ಸಿದ್ಧವಾದದ್ದನ್ನ ಸಾಧನೆ ಮಾಡೋ ವಿರೋಧಿಸ, ಈಗ ನಡೆದದ್ದೇ ಆ ವಿಷಯ, ಪ್ರಾರಂಭವಾದದ್ದೇ ಆ ವಿಷಯ. ನೋಡುವ ವ್ಯಕ್ತಿಯಿಂದ ಸ್ವಪ್ನದಲ್ಲಿ ತೋರುವ ಪದಾರ್ಥಗಳು ಭಿನ್ನವೋ ಅಭಿನ್ನವೋ ಭಿನ್ನಾಭಿನ್ನವೋ ಎಂಬುದಾಗಿ ಪ್ರಶ್ನೆ, ಆ ಭಿನ್ನವಾಗಿದೆ ಎನ್ನುವುದು ಅನುಭವ ಸಿದ್ಧ. ಸಿದ್ಧವಾದದ್ದನ್ನು ನೀನು ಪ್ರಶ್ನೆ ಕೇಳ್ತಾ ಇದ್ದಿ, ಆದ್ದರಿಂದಾಗಿ ತಪ್ಪು. ಸಿದ್ಧಾರ್ಥ ತಾಶ ವೈಫಲ್ಯಂ ನಟೈಸ್ಯ ತತ್ವ ನಿರ್ಣಯ. ಹಾಗಾಗಿ ಸಿದ್ಧ ಅಂತನ್ನುವುದು, ಸಂದೇಹ ಬರದೆ ಸಿದ್ಧವಾಗಿ ಇರುವಿಕೆ ಅನ್ನುವುದು ದೋಷ ಎಂದಾಗಿ ಹೇಳಿದ್ದು ಉಂಟು, ನಿಜ. ಅದಕ್ಕೆ ಹೇಳಿದರು ಸಿದ್ಧವಾದದ್ದು ಅಂತನ್ನುವುದು ಅಂದ್ರೆ, ಈಗ ಸೂರ್ಯ ಪ್ರಕಾಶಮಾನನಾಗಿದ್ದಾನೆ, ಸೂರ್ಯ ಭಾರಿ ಬೆಳಕು ಕೊಡುವವನು ಎಂದು ಹೇಳಿದರೆ ಇದು ಸಿದ್ಧ. ಸಿದ್ಧವಾದದ್ದನ್ನು ಹೇಳೋದೇನು, ನಾವು ಭೂಮಿಯ ಮೇಲೆ ನಡೆಯುತ್ತೇವೆ, ನಾವು ಭೂಮಿಯ ಮೇಲೆ ನಡೆಯುತ್ತೇವೆ, ಮನುಷ್ಯನಿಗೆ ಎರಡು ಕಾಲು ಇರುತ್ತವೆ, ಇದೇ ಹೇಳಬೇಕಾದದ್ದು. ಕಣ್ಣುಗಳೆಲ್ಲ ಹಣೆಯ ಕೆಳಗಡೆ ಇರುತ್ತೆ, ಇದನ್ನ ಸಿದ್ಧವಾದ. ಇಂಥ ಸಿದ್ಧವಾದದ್ದನ್ನು ನೀವು ಸಾಧನೆ ಮಾಡುವುದೇನಿದೆ ಅನುಮಾನದಿಂದ ಇನ್ನೊಬ್ಬರನ್ನು ಕುರಿತು, ತಾನ್ ಮಾಡಿಕೊಳ್ಳೋದಲ್ಲ, ಅನುಮಾನದಿಂದ ಇನ್ನೊಬ್ಬರನ್ನು ಕುರಿತು ಈ ಮಾತುಗಳನ್ನು ಸಾಧನೆ ಮಾಡುವುದಿದೆ. ಈ ಸಾಧನೆ ಮಾಡುವುದಕ್ಕೆ ಹೊರಟ್ರೆ ನೈಯಾಯಿಕರ ಪ್ರಕಾರ ಇಲ್ಲಿ ಸಮಸ್ಯೆ ಏನು ಅಂದ್ರೆ ಆಶ್ರಯ ಸಿದ್ಧಿ ಎಂಬ ದೋಷ ತರುತ್ತದೆ. ಏನದು ಆಶ್ರಯ ಸಿದ್ಧಿ? ಹಿಂದೆ ಬಂದಿದೆ ಆಶ್ರಯ ಸಿದ್ಧಿ. ಆಶ್ರಯ ಸಿದ್ಧಿ ಅಂತಂದರೆ ಅದರ 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 ಇಂಪ್ಲಿಕೇಶನ್ಸ್ ಸ್ವಲ್ಪ ಮೂರ್ನಾಲ್ಕಿವೆ. ಆದ್ದರಿಂದ ನಾನು ನಿಮಗೆ ತಿಳಿಸೋದಕ್ಕೆ ಸ್ವಲ್ಪ ದೃಷ್ಟಾಂತಗಳನ್ನು ಕೊಟ್ಟು ನಾನು ತಿಳಿಸಿದೆ. ಏನ್ ಇಂಪ್ಲಿಕೇಶನ್ಸ್ ಅಂದರೆ, ಆಶ್ರಯ ಸಿದ್ಧಿ ಅಂತನ್ನುವುದೇನಿದೆ ಇದು
ಗಗನಾರವಿಂದಂ ಸುರಭಿ ಅರವಿಂದತ್ವಾತಂತನ್ನುವ ಅನುಮಾನವನ್ನು ನಾವು ಆಶ್ರಯ ಸಿದ್ಧಿ ಅಂತಂತೀವಿ. ಅರ್ಥಾತ್ ಆಕಾಶದಲ್ಲಿರುವ ಕಮಲಕ್ಕೆ ತುಂಬಾ ವಾಸನೆ ಇದೆ, ಕಮಲವಾದದ್ದರಿಂದ ಆಕಾಶದಲ್ಲಿ ಕಮಲವೇ ಇಲ್ಲಲ್ಲ ಆಶ್ರಯ ಸಿದ್ಧ. ಇದೊಂದು ತರಹದ ಆಶ್ರಯ ಸಿದ್ಧ. ಇನ್ನೊಂದು ತರಹದ ಆಶ್ರಯ ಸಿದ್ಧ ಅಂದ್ರೆ ಬಂಗಾರದ ಪರ್ವತ ಅನ್ನುವುದಾಗಿ ನಾವೇನಾದರೂ ಪಕ್ಷವನ್ನು ಮಾಡಿದರೆ ಆಗ ಆಶ್ರಯ ಸಿದ್ಧ ಅಂತಂದಂತೆ. ಹೀಗೆ ಅನೇಕ ತರಹದ ಇಲ್ಲಿ ಹೇಳಬೇಕಾಗಿರುವಂತಹದ್ದು ಏನು ಅಂತಂದ್ರೆ ಸಾಧ್ಯದ ಸಂದೇಹ ಬಾರದಿದ್ದದ್ದರಿಂದ ಆಶ್ರಯ ಸಿದ್ಧ. ವಸ್ತುವಿದೆ, ವಸ್ತುವಿನ ವಿಷಯದಲ್ಲಿ ವಿವಾದ ಬಂದಿಲ್ಲ. ಸೂರ್ಯನಿದ್ದಾನೋ ಇಲ್ಲವೋ ಪ್ರಶ್ನೆ ಬಂದಿಲ್ಲ. ಸೂರ್ಯನಿಗೆ ಬೆಳಕಿದೆಯೋ ಇಲ್ಲವೋ ಪ್ರಶ್ನೆ ಬಂದಿಲ್ಲ. ವಸ್ತು ಸೂರ್ಯ ಇದ್ದಾನೆ, ಸೂರ್ಯನಿಗೆ ಬೆಳಕು ಇದೆ, ಮನುಷ್ಯ ಇದ್ದಾನೆ, ಮನುಷ್ಯನಿಗೆ ಎರಡು ಕಾಲುಗಳು ಇವೆ. ಅಂತದ್ದೇನು ಅಂದ್ರೆ ಅಲ್ಲಿ ಕೇವಲ ಸಂದೇಹ ಇರಬೇಕಾಗಿತ್ತು ಅನುಮಾನಕ್ಕೆ ಪೂರ್ವಭಾವಿಯಾಗಿ. ಇಟ್ ಇಸ್ ದಿ ಪ್ರಿರಿಕ್ವಿಸಿಟ್ ಅಂತ ಹೇಳಿ ನೈಯಾಯಿಕ ಹೇಳ್ತಾ ಇದ್ದಾರೆ. ಅನುಮಾನಕ್ಕೆ ಪೂರ್ವದಲ್ಲಿ ಬೇಕಾಗಿರುವ ಅವಶ್ಯಕವಾದಂತಹದ್ದು ಏನು ಅಂದ್ರೆ ಸಂದೇಹ. ಸಂದೇಹವಿದ್ದರೆ ಮಾತ್ರ ಅನುಮಾನ ಮಾಡಲು ಬರುತ್ತದೆ, ಸಂದೇಹವಿಲ್ಲದಿದ್ದರೆ ಅನುಮಾನ ಮಾಡಲು ಬರುವುದಿಲ್ಲ ಎಂದು ಹೇಳುವುದಕ್ಕೆ ಹೊರಟವನು ನೈಯಾಯಿಕ. ಗಗನವೇ ಇಲ್ಲ ಆದ್ದರಿಂದ ಆಶ್ರಯ ಸಿದ್ಧಿ ಅಂತ ಅರ್ಥ. ಆಕಾಶವೇ ಇಲ್ಲ ಆದ್ದರಿಂದ ಆಶ್ರಯ ಸಿದ್ಧಿ ಅಂತ ಅರ್ಥ. ಅಲ್ಲ ಅಲ್ಲ ಅಲ್ಲ, ಅದಕ್ಕೆ ಹಾಗಲ್ಲ ಅಂತ ಹಾಗಲ್ಲ ಹಾಗಿಲ್ಲ. ಆಕಿಂತು ಆ ವಸ್ತುವಿದೆ, ವಸ್ತುವಿನಲ್ಲಿ ಸಂದೇಹವಿಲ್ಲ, ಸಾಧ್ಯದ ಸಂದೇಹ ಬಂದಿಲ್ಲ. ಸಾಧ್ಯದ ಸಂದೇಹ ಬಂದಿಲ್ಲ ಆದ್ದರಿಂದ ಆಶ್ರಯ ಸಾಧ್ಯದ ಸಂದೇಹ ಬಂದಿಲ್ಲ ಆದ್ದರಿಂದ ಆಶ್ರಯ ಸಿದ್ಧಿ ಅಂತನ್ನುವಂತಹ ಮಾತೇನಿದೆ ಇದು ನೈಯಾಯಿಕ ಹೇಳ್ತಾ ಇದ್ದಾನೆ. ನೈಯಾಯಿಕರು ಈ ಮಾತನ್ನು ಹೇಳ್ತಾ ಇದ್ದಾಗ ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ಹೇಳಿದ್ರು ಇದು ತಪ್ಪು. ಸಾಧ್ಯದ ಸಂದೇಹ ಬಂದಿಲ್ಲ, ಗಗನಾರವಿಂದವೇ ಇಲ್ಲ, ಗಗನದ ಅರವಿಂದ, ಅರವಿಂದ ಅಂದ್ರೆ ಕಮಲ, ಗಗನ ಅಂದ್ರೆ ಆಕಾಶ, ಆಕಾಶ ಕಮಲವೇ ಇಲ್ಲ, ಆಕಾಶ ಕಮಲವೇ ಇಲ್ಲ ಆದ್ದರಿಂದಾಗಿ ಆಶ್ರಯ ಸಿದ್ಧಿ ಅಂತ ಹೇಳು ನಾವು ಅದನ್ನು ಒಪ್ತೇವೆ. ಅದು ಸರಿಯೋ ತಪ್ಪೋ ಅದು ಬೇರೆ ವಿಷಯ. ಆದರೆ ಆಕಾಶ ಕಮಲವೇ ಇಲ್ಲ ನಿಜ, ಶಶವಿಷಾಣವೇ ಇಲ್ಲ ನಿಜ, ಅದು ದುಷ್ಟ ದೋಷವೋ ಅಲ್ಲವೋ ಅನ್ನುವುದನ್ನ ಹಿಂದೆಲ್ಲ ವಿಚಾರವಾಗಿದೆ. ಯಾವ ಅನುಮಾನದಲ್ಲಿ ದೋಷ, ಯಾವ ಅನುಮಾನದಲ್ಲಿ ದೋಷವಲ್ಲ ಎಲ್ಲವನ್ನೂ ಹಿಂದೆ ವಿಮರ್ಶೆ ಮಾಡಿ ಆಗಿದೆ. ಆದರೆ ಎಲ್ಲಿ ಸಾಧ್ಯದ ಸಂದೇಹ ಬಂದಿಲ್ಲ ಆ ವಸ್ತುವು ಆಶ್ರಯ ಸಿದ್ಧ ಅಂತ ಅನ್ಬೇಡ. ಸಿದ್ಧ ಸಾಧಕ ಅಂದ್ರೆ ಏನರ್ಥ? ಸಿದ್ಧವಾದದ್ದನ್ನು ಸಾಧನೆ ಮಾಡುವುದು. ಸಿದ್ಧವಾದದ್ದನ್ನು ಸಾಧನೆ ಮಾಡಿದರೆ ಸಂದೇಹವಿಲ್ಲ ಅಂತ ಅರ್ಥವಾಯಿತು. ಸಂದೇಹವಿಲ್ಲ ಇದ್ದದ್ದರಿಂದ ಅದು ಆಶ್ರಯ ಸಿದ್ಧ ಅಂತಾಯಿತು ಅಂತ ನೈಯಾಯಿಕ ಹೇಳಿದರೆ ಅದನ್ನ ಟೀಕಾಚಾರ್ಯರು ಖಂಡನೆ ಮಾಡಿ ಹೇಳ್ತಾ ಇದ್ದಾರೆ ಆಶಯ ಸಿದ್ಧದಲ್ಲಿ ಅದನ್ನು ನಾವು ಅಂತರ್ಭಾವ ಮಾಡುವುದಿಲ್ಲ, ಮಾಡುವುದು ಸರಿಯಲ್ಲ. ಕಿಂತು ಅಸಂಗತ, ಅಸಂಗತ ಎಂದರೆ ಏನರ್ಥ? ಅಸಂಗತ ನಮ್ಮಲ್ಲಿ ಶ್ರೀಮದಾಚಾರ್ಯರು ವಿರೋಧ, ಅಸಂಗತಿ, ನ್ಯೂನ, ಆಧಿಕ್ಯ, ಸಂವಾದ, ಅನುಕ್ತಿ ಎಂಬಂತಹ ಆರು ದೋಷಗಳು ಎಂದಾಗಿ ಹೇಳಿದ್ದಾರೆ. ಅದರಲ್ಲಿಯ ಅಸಂಗತ, ಅಸಂಗತ ಎಂದರೇನು? ಸಂಗತಿ ಯಾವಾಗ ಬರುತ್ತೆ ಅಂತಂದ್ರೆ ಸಂದೇಹವಿದ್ದಾಗ ಸಂಗತಿ ಬರ್ತದೆ, ಸಂಗತಿ ಇಲ್ಲದೆ ಇದ್ರೆ ಸಂಗತಿ ಬರುವುದಿಲ್ಲ. ಆದ್ದರಿಂದ ಅಸಂಗತದಲ್ಲಿ ನೀನು ಅದನ್ನು ಸೇವಿಸು, ಚಿಂತೆ ಇಲ್ಲ. ಹಾಗಾದ್ರೆ ಮತ್ತೆ ಎಲ್ಲೆಲ್ಲಿ ಸಾಧ್ಯ ಸಂದೇಹ ಬಂದಿಲ್ಲ ಅದೆಲ್ಲವೂ ಮತ್ತೆ ಅಸಂಗತದಲ್ಲೇ ಸೇರಬಹುದಲ್ಲ ಅಂತಂದರೆ ನೋ 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 ಹಾಗೆ ಸಾಧ್ಯದ ಸಂದೇಹ ಪಕ್ಷತ ತಂದು ಕೊಡುವುದಕ್ಕೆ ಬೇಡ ಅಂತಂದಿದ್ದೇವೆ ಅಷ್ಟೇ. ಸಾಧ್ಯ ಸಂದೇಹವಿಲ್ಲದಿದ್ದರೆ ಪಕ್ಷತ ಬರುವುದಿಲ್ಲ ಎಂದು ತಿಳಿಯಬೇಡಿ, ಅನುಮಾನ ಮಾಡಲು ಬರುವುದಿಲ್ಲ ಎಂದಿಲ್ಲ. ಅನುಮಾನ ಮಾಡುವುದಕ್ಕೆ ಬರ್ತದೆ ಇಷ್ಟನ್ನು ತೋರಿಸಿದ್ದೇವೆ ನಾವು. ಹಾಗಾಗಿ ಅದಕ್ಕೆ ಹೇಳಿದ್ರು ಸಿದ್ಧ ಸಾಧಕ ಅಸಂಗತ ಏವ ನ ಆಶ್ರಯ ಸಿದ್ಧ ಇತ್ಯುಕ್ತಂ ಕಿಂಚ
ಅದರ ಮುಂದಿನ ಮಾತು. ವಿಧಿತ ತತ್ವೋಪೀಯದಾ ಪರಪರೀಕ್ಷಾರ್ಥಂ ತತ್ರ ಪ್ರಮಾಣಂ ಪೃಚ್ಛತಿ ತದಾ ಪ್ರಯುಕ್ತಂ ಅನುಮಾನಂ ಅಮಾನಂ ಸ್ಯಾತ್ ಸಂದೇಹಭಾವ. ಗುರುಗಳು ನಮ್ಮನ್ನ ಪ್ರಶ್ನೆ ಕೇಳುತ್ತಾರೆ, ಪರೀಕ್ಷೆ ತೆಗೆದುಕೊಳ್ತಾರೆ. ಗುರುಗಳು ಪ್ರಶ್ನೆಯನ್ನು ಕೇಳುತ್ತಾರೆ, ವಿಷ್ಣು ಸರ್ವೋತ್ತಮ ಯಾಕೆ, ವಿಷ್ಣು ಸರ್ವೋತ್ತಮ ಅಂತ ಸರ್ವಸಾಧನೆ ಮಾಡು ಇತ್ಯಾದಿ ಕೇಳಿದಾಗ ನಾವು ಶಿಷ್ಯರು ಅನುಮಾನವನ್ನ ಪ್ರಮಾಣವಾಗಿ ಕೊಡ್ತೇವೆ. ವಿಷ್ಣು ಸರ್ವೋತ್ತಮ, ಬ್ರಹ್ಮಾದಿ ಸರ್ವ ನಿಯಾಮಕತ್ವ, ಸರ್ವ ಸೃಷ್ಟಿಕರ್ತೃತ್ವ ಇತ್ಯಾದಿ ಇತ್ಯಾದಿ. ಹೀಗೆ ನಾವು ಪ್ರಮಾಣವನ್ನು ಕೊಟ್ಟರೆ ಆ ವ್ಯಕ್ತಿ ಯಾರು ಗುರುಗಳು, ಅವರಿಗೆ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಉಂಟೇ ಇಲ್ಲವೇ ಇದೆ. ಹಾಗಾದ್ರೆ ಅವರು ಪ್ರಶ್ನೆಯನ್ನು ಕೇಳಿದಾಗ ನಾವು ಉತ್ತರವನ್ನು ಕೊಡುವುದಕ್ಕೆ ಅನುಮಾನ ಮಾಡಬೇಕೇ ಮಾಡಬಾರದೆ? ಮಾಡಲೇಬೇಕು. ಮಾಡಿದಾಗ ಅವರಿಗೆ ಸಂದೇಹವಿಲ್ಲಲ್ಲ, ಗುರುಗಳಿಗೆ ಸಂದೇಹ ಇಲ್ಲ, ಅನ್ನ ಮೇಲೆ ಪಕ್ಷತಾವಿಲ್ಲ, ಅನ್ನ ಮೇಲೆ ಪಕ್ಷಧರ್ಮತ ಬರಲಿಲ್ಲ ನಿನ್ನ ಲೆಕ್ಕದಿಂದ. ಸಂದೇಹವಿಲ್ಲ, ಪಕ್ಷತಾ ಇಲ್ಲ, ಪಕ್ಷತಾ ಇಲ್ಲ ಆದ್ದರಿಂದ ಪಕ್ಷಧರ್ಮತ ಬರಲಿಲ್ಲ, ಪಕ್ಷಧರ್ಮತ ಬರಲಿಲ್ಲ ಆದ್ದರಿಂದ ಅನುಮಾನ ಮಾಡಿದ್ದು ತಪ್ಪಾಗುತ್ತದೆ ಅನ್ನುವುದೇ ಆಗಿದ್ದರೆ, ಗುರುಗಳು ಪ್ರಶ್ನೆ ಕೇಳಿದಾಗ ಶಿಷ್ಯ ಉತ್ತರ ಕೊಡುವಾಗ ಅನುಮಾನವನ್ನು ಕೊಟ್ಟರೆ ಆಗ ಆ ಅನುಮಾನ ಅಪ್ರಮಾಣ ಎಂದಾಗ ಬೇಕಾದೀತಲ್ಲವೇ ಅಂತ ದೋಷ ಕೊಡ್ತಾ ಇದ್ದ. ಬಹಳ ಮೇಜರ್ ದೋಷ. ಆದ್ದರಿಂದ ವಿಧಿತ ತತ್ವೋಪಿ, ತತ್ವ ಅಂದ್ರೆ ಸಿದ್ಧಾಂತ, ತತ್ವ ಅಂದ್ರೆ ವಿಷಯ, ಫ್ಯಾಕ್ಟ್. ವಿಧಿತ ತತ್ವೋಪಿ, ಫ್ಯಾಕ್ಟ್ ಅನ್ನ ತಿಳಿದಂಥವನಾಗಿದ್ದರೂ ಕೂಡ ಯದಾ ಪರಪರೀಕ್ಷಾರ್ಥಂ, ಪ್ರತಿವಾದಿಯ ಪರೀಕ್ಷೆಯನ್ನು ಮಾಡುವುದಕ್ಕಾಗಲಿ ಶಿಷ್ಯನ ಪರೀಕ್ಷೆಯನ್ನು ಮಾಡುವುದಕ್ಕಾಗಲಿ ಗುರುಗಳು ತತ್ರ ಪ್ರಮಾಣಂ ಪೃಚ್ಛತಿ, ಪ್ರಮಾಣವನ್ನು ಕೇಳುತ್ತಾರೆ. ತದಾ ಪ್ರಯುಕ್ತಂ ಅನುಮಾನಂ, ಆಗ ಅವನು ಅನುಮಾನವನ್ನ ಪ್ರಯೋಗ ಮಾಡುತ್ತಾನೆ. ಅನುಮಾನವನ್ನು ಪ್ರಯೋಗ ಮಾಡಿದಾಗ ಪ್ರಯುಕ್ತವಾದ ಅನುಮಾನವು ಅಮಾನಂ ಸ್ಯಾತ್, ಪ್ರಮಾಣವಲ್ಲದೆ ಹೋಗಬೇಕಾದೀತು, ಅಪ್ರಮಾಣವಾಗಬೇಕಾದೀತು. ಯಾಕೆ? ವಿಧಿತ ತತ್ವ ಕೇಳಿದವನು ಸಂದೇಹ ಪಡುವವನಲ್ಲ, ಅವನಿಗೆ ನಿಶ್ಚಯವಿದೆ. ಸಂದೇಹ ಭಾವ. ಆದ್ದರಿಂದ ಹೀಗೆ ನಾಲ್ಕು ಯುಕ್ತಿಗಳಿಂದ ನಾಲ್ಕು ಸಂದರ್ಭಗಳಲ್ಲಿ ಗುರುಗಳು ಪ್ರಶ್ನೆ ಕೇಳಿದಾಗಲಿ ಸಂದೇಹವಿರುವುದಿಲ್ಲ, ವಾದಿಯ ಜೊತೆಗೆ ಅನುಮಾನ ಮಾಡುವಾಗ ಅವನಿಗೆ ಭ್ರಾಂತಿ ಇರುತ್ತೆ, ಸಂದೇಹವಿರುವುದಿಲ್ಲ. ನನ್ನ ತಂದೆ ಅಣ್ಣ ಸೋದರ ಮಾಮ ಇತ್ಯಾದಿ ನನ್ನ ಆತ್ಮೀಯರು ನನಗೆ ಆಪ್ತರಾದವರು ಏನೋ ಒಂದು ತತ್ವವನ್ನು ಹೇಳಿದ್ದಾರೆ, ಅದರ ಬಗ್ಗೆ ನಾನು ಮತ್ತೊಮ್ಮೆ ಅನುಮಾನ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತದೆ ಅಂತ ಸಂದರ್ಭದಲ್ಲೂ ಸಂದೇಹವಿಲ್ಲ, ಆದರೆ ಅನುಮಾನ ಬಂದಿತು. ಕೆಲವೊಮ್ಮಂತೂ ಸಂದೇಹವೇ ಇರುವುದಿಲ್ಲ, ಪ್ರಸಕ್ತಿಯೇ ಇರುವುದಿಲ್ಲ, ಸಹಜವಾಗಿ ಮೋಡದ ಅನುಮಾನ ಬಂದು ಬಿಡುತ್ತದೆ. ಹೀಗೆ ನಾನಾ ವಿಧವಾದಂತಹ ಸನ್ನಿವೇಶಗಳು ಉಂಟು. ಹೀಗೆ ನಾಲ್ಕು ಸಂದರ್ಭಗಳಲ್ಲಿ ಸಂದೇಹವಿಲ್ಲದೆ ಅನುಮಾನ ಮಾಡಿದ್ದು, ಆ ಅನುಮಾನ ಪ್ರಮಾಣವಾದದ್ದು, ಎಲ್ಲರ ಅನುಭವಕ್ಕೆ ಸಿದ್ಧ, ಆದ್ದರಿಂದ ಸಂದೇಹ ಬೇಕು ಅನಿವಾರ್ಯ ಅಂತ ಅನ್ವೇಷಿ ಅಲ್ಲ. ಮತ್ತೆ ಹಾಗಾದ್ರೆ ಪ್ರಾಚೀನರು ಹಿಂದಿನವರೆಲ್ಲ ಅನೇಕರು ಸಂದಿಗ್ಧ ಸಾಧ್ಯ ಪಕ್ಷ, ತರ್ಕಶಾಸ್ತ್ರದಲ್ಲಿ ಯಾರು ಪ್ರಾಚೀನರಿದ್ದಾರೆ ಅಂತಹ ಪ್ರಾಚೀನರು ಅನೇಕರು ಸಾಧ್ಯ ಎಲ್ಲಿ ಸಂದಿಗ್ಧವಾಗತ್ತೆ ಅದು ಪಕ್ಷ, ಸಾಧ್ಯದ ಸಂದೇಹವೇ ಪಕ್ಷತ, ಸಾಧ್ಯದ ಸಂದೇಹ ಅನುಮಾನಕ್ಕೆ ಬೇಕು ಎಂದಾಗಿ ಹೇಳಿದ್ದುಂಟಲ್ಲ ಹಿರಿಯರು ಅಂತಂದರೆ ಇತ್ಯಾದ್ಯ ಪ್ರಾಚಾಂ ವಾಚ ಸಂಭಾವನಾಭಿಪ್ರಾಯ. ಅಂದರೆ ಅನೇಕ ಕಡೆಗೆ ಈ ರೀತಿಯಾಗಿ ಇರುತ್ತದೆ ಅಂತ ಇಷ್ಟೇ ಅಭಿಪ್ರಾಯ. ಸಂದೇಹವು ಇರುವುದಕ್ಕೆ ಆಸ್ಪದವಿದೆ, ಬೇಕಾದಷ್ಟು ಕಡೆಗೆ ಸಂದೇಹವೂ ಇರಬಹುದು. ಸಂದೇಹವಿದ್ದು ಅನೇಕ ಕಡೆಗೆ ಈ ರೀತಿ ಅನುಮಾನವನ್ನು ಮಾಡಿದ್ದು ಕಂಡಿದೆ, ಇಷ್ಟೇ ಅಭಿಪ್ರಾಯವೇ ಹೊರತು ಎಲ್ಲೆಲ್ಲೂ ಸಂದೇಹವಿಲ್ಲದೆ ಇದ್ರೆ ಅನುಮಾನವನ್ನು ಮಾಡಲು ಬರುವುದಿಲ್ಲ ಎಂಬ ಅಭಿಪ್ರಾಯದಿಂದ ಅನಿವಾರ್ಯವಾದದ್ದಲ್ಲ ಅಂತ ಅಭಿಪ್ರಾಯ ಆಯ್ತು. ಹಾಗಾದ್ರೆ ಸಂದಿಗ್ಧ ಸಾಧ್ಯ ಪಕ್ಷ ಎಂಬುದಾಗಿ ಸಂದಿಗ್ಧ ಸಾಧ್ಯವಾನ್ ಪಕ್ಷ ಅಂತನ್ನುವುದಾಗಿ ಅನುಮಾನ ನ್ಯಾಯಿಕರು ಮಾಡಿದ ಪಕ್ಷದ ಲಕ್ಷಣ ನಿಮಗೆ ಒಪ್ಪಿಗೆ ಇಲ್ಲ ಅಂತನ್ನುವುದಾದರೆ ಹಾಗಾದ್ರೆ ನೀವು ಪಕ್ಷದ ಲಕ್ಷಣವನ್ನು ಹೇಳಿ.
ಅಂತ ಕೇಳಿದಾಗ ಟೀಕಾಕೃತ್ಪಾದರು ಪಕ್ಷದ ಲಕ್ಷಣವನ್ನು ಮಾಡ್ತಾರೆ. ಪರಮಾರ್ಥತಸ್ತು ವಾಸ್ತವಿಕವಾಗಿ, ಪರಮಾರ್ಥತಸ್ತು ವಾಸ್ತವಿಕವಾಗಿ ಅನುಮಿತಿ ವಿಷಯ ಏವ ಪಕ್ಷ. ಅನುಮಿತಿಗೆ ವಿಷಯವಾಗಿರುವಂತಹ ಯಾವ ಸಾಧ್ಯವೋ ಆ ಸಾಧ್ಯವನ್ನು ಪಡೆದದ್ದು ಯಾವುದೋ ಅದು ಪಕ್ಷ. ಹಾಗಾಗಿ ಅನುಮಿತಿಯಲ್ಲಿ ವಿಶೇಷ್ಯವಾದದ್ದು ಯಾವುದೋ ಅದು ಪಕ್ಷ, ಅಥವಾ ಅನುಮಿತಿಯಲ್ಲಿ ವಿಷಯವಾದ ಸಾಧ್ಯವನ್ನು ಪಡೆದದ್ದು ಯಾವುದೋ ಅದು ಪಕ್ಷ. ಅಂತೂ ಅನುಮಿತಿಯಲ್ಲಿ ವಿಶೇಷ್ಯವಾಗಿರುವಂತಹದ್ದು ಪಕ್ಷವಾಗುತ್ತದೆ ಎಂದಾಗಿ ನಾವು ಅನುಮಾನವನ್ನು ಲಕ್ಷಣವನ್ನು ಮಾಡಬಹುದು. ಎಂದಾಗಿ ಟೀಕಾಕೃತ್ಪಾದರೂ ಪ್ರಾಚೀನರು ಹೇಳಿದ, ಪ್ರಾಚೀನರು ಅಂದ್ರೆ ನಮ್ಮ ಶ್ರೀಮದಾಚಾರ್ಯರಲ್ಲ, ವೇದವ್ಯಾಸರಲ್ಲ, ನೈಯಾಯಿಕರು ವೈಶೇಷಿಕರು ಹೇಳುವಂತಹ ಏನೊಂದು ಸಂದಿಗ್ಧ ಪದ್ಯವಾದ ಪಕ್ಷ ಎಂಬ ಲಕ್ಷಣವೋ ಆ ಲಕ್ಷಣಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಬಹಳ ಬರುತ್ತದೆ. ಅವರು ಹೇಳುವಂತಹ ಲಕ್ಷಣವನ್ನ ಬದಿಗೆ ಸರಿಸಿ ಅದರ ಬದಲಾಗಿ ಇನ್ನೊಂದು ಉತ್ತಮವಾದ ಲಕ್ಷಣವನ್ನು ಮಾಡುತ್ತಿದ್ದಾರೆ. ಅದು ಅನುಮಿತಿ ವಿಷಯ ಏವ ಪಕ್ಷ ಸಂದಿಗ್ಧ ಸಾಧ್ಯತಾನಂತ. ಅತಃ ಸಂದೇಹಾಭಾವೇ ಪಕ್ಷತ್ವ ಅನುಪಪತ್ಯ ಭಾವಾತ್, ಸಂದೇಹವಿಲ್ಲದೆ ಇದ್ದದ್ದರಿಂದ ಪಕ್ಷತ್ವವೇ ಬರಲು ಸಾಧ್ಯವಿಲ್ಲ. ಪಕ್ಷತ್ವ ಬರದಿದ್ದರೆ ಪಕ್ಷಧರ್ಮತ ಬರಲು ಸಾಧ್ಯವಿಲ್ಲ. ಪಕ್ಷಧರ್ಮತ್ವ ಬರದಿದ್ದರೆ ಅಸಿದ್ಧಿ ಬರುತ್ತದೆ. ಅಸಿದ್ಧಿ ಬಂದರೆ ಅನುಮಾನ ದುಷ್ಟವಾಗುತ್ತದೆ. ಆದ್ದರಿಂದಾಗಿ ಅಪ್ರಸಿದ್ಧ ವಿಶೇಷಣತ್ವ ಎನ್ನುವುದು ತಪ್ಪು ಅಂತ ಹೇಳುವುದು ಸರಿಯಲ್ಲ ಎಂದಾಗಿ ಕೊನೆಗೆ ಕನ್ಕ್ಲೂಡ್ ಮಾಡ್ತಾರೆ. ಸಂದೇಹಾಭಾವೇ ಪಕ್ಷತ್ವ ಅನುಪಪತ್ಯ ಭಾವಾತ್, ಅಪ್ರಸಿದ್ಧ ಸಾಧನೆ ಪಕ್ಷಧರ್ಮತ್ವ ಅಸಿದ್ಧಿ ರೂಪೋ ದೋಷ, ಆ ದೋಷ ಬರುವುದಿಲ್ಲ. ಆದ್ದರಿಂದಾಗಿ ಅಪ್ರಸಿದ್ಧ ವಿಶೇಷಣತ್ವ ಎನ್ನುವುದು ಎರಡು ಕಾರಣಗಳಿಂದ ದೋಷವಲ್ಲ ಎಂದಾಗಿ ತೋರಿಸಿಕೊಟ್ಟು, ಒಂದು ಅಪ್ರಸಿದ್ಧ ವಿಶೇಷಣವನ್ನು ದೋಷವೆಂದು ನೀವು ಪರಿಗಣನೆ ಮಾಡದಿದ್ದರೆ ಆಗ ವಿಶ್ವಂ ಸದಸದ್ವಿಲಕ್ಷಣಂ ಬಾಧ್ಯತ್ವವೆಂಬ ಅನುಮಾನದಲ್ಲಿ ಎಂಬ ಅನುಮಾನವು ಸಮಂಜಸವಾಗಬೇಕಾದೀತು ಎನ್ನುವುದಾಗಿ ಆಕ್ಷೇಪ ಬಂದಾಗ ಅದಕ್ಕೆ ಉತ್ತರವನ್ನು ಕೊಟ್ಟರು. ಒಂದನೇದು, ಅಪ್ರಸಿದ್ಧ ವಿಶೇಷಣತ್ವ ಅಂತನ್ನುವುದು ಬಂದಾಗ ಸಾಧ್ಯವೇ ಪ್ರಸಿದ್ಧವಾಗದಿದ್ದರಿಂದ ಸಂದೇಹ ಬರದಿದ್ದ ಕಾರಣ ಪಕ್ಷತಾ ಬರಲಿಲ್ಲ, ಪಕ್ಷಧರ್ಮತ್ವ ಬರಲಿಲ್ಲ, ಆದ್ದರಿಂದ ಅಸಿದ್ಧಿ ಬಂತು ಇತ್ಯಾದಿ ದೋಷಗಳಿಂದಾಗಿ ಅನುಮಾನ ದುಷ್ಟ ಅಂತನ್ನುವ ಎರಡನೆಯ ಮಾತನ್ನ ಇಲ್ಲಿಯವರೆಗೆ ಖಂಡನ ಮಾಡಿ ಮುಗಿಸಿದೆ. ಇನ್ನು ಮೂರನೆಯ ಮಾತು, ಆ ಮೂರನೆಯ ಮಾತೇನು ಅಂದರೆ ಬಹಳ ಮಹತ್ವದ್ದು. ಅಥವಾ ಸಂಧ್ಯ ವಿಶೇಷಣ ಅಪ್ರಸಿದ್ಧೌ ತೇನ ಸಾಧನಸ್ಯ ವ್ಯಾಪ್ತಿ ಪ್ರತೀತ್ಯನುಪತ್ತಿ ಪ್ರಸಂಗ, ನಿಧಾನವಾಗಿ ತಿಳ್ಕೊಳ್ಳಿ. ಎಲ್ಲೆಲ್ಲಿ ಧೌಮವಿದೆ ಅಲ್ಲಲ್ಲಿ ವನ್ನಿ ಇದೆ ಎನ್ನುವುದಾಗಿ ವ್ಯಾಪ್ತಿ, ಇದು ವ್ಯಾಪ್ತಿ, ಇದರ ಜ್ಞಾನ ನಮಗೆ ಬರಬೇಕು. ಇದು ಹೇಗೆ ಬರುತ್ತೆ ಅಂದ್ರೆ ಪ್ರತ್ಯಕ್ಷದಿಂದ ಬರ್ತದೆ. ಹೇಗೆ ಬರ್ತದೆ ಅಂದ್ರೆ ಎಲ್ಲೆಲ್ಲಿ ಹೊಗೆಯನ್ನು ನೋಡ್ತೇವೆ ಅಲ್ಲಲ್ಲಿ ವನ್ನಿಯನ್ನು ಕಂಡಾಗ, ನೂರಾರು ಕಡೆಗೆ ಹೊಗೆಯನ್ನು ನೋಡಿದಾಗ, ನೂರಾರು ಕಡೆಗೆ ವನ್ನಿಯನ್ನ ಬೆಂಕಿಯನ್ನ ಕಂಡಾಗ ನಮಗೆ ಈ ವ್ಯಾಪ್ತಿ ನಿಶ್ಚಯವಾಗುತ್ತದೆ. ಇದಕ್ಕೆ ನೂರಾರು ಕಡೆಗೆ, ಅನೇಕ ಕಡೆಗೆ, ಎರಡು ಮೂರು ಕಡೆಗೆ, ಕೆಲವೊಮ್ಮೆ ಎರಡು ಮೂರು ಕಡೆಗೆ ನೋಡುವುದರಿಂದಲೇನೆ ನಿಶ್ಚಯವಾಗಿ ಬಿಡುತ್ತದೆ. ಅದಕ್ಕಾಗಿ ನಮ್ಮ ತರ್ಕಶಾಸ್ತ್ರದಲ್ಲಿ ಒಂದು ಕಾಮನ್ ಶಬ್ದವಿದೆ, ಭೂಯೋ ದರ್ಶನ. ಆ ಭೂಯೋ ದರ್ಶನದಿಂದ ಬಹಳ ಬಾರಿ ನಾವು ನೋಡುವುದರಿಂದ ಮಾಡ್ತದೆ. ಈ ರೀತಿಯಾಗಿ ಆಗಬೇಕಾದ್ರೆ ವನ್ನಿ ಅಲ್ಲಿ ಕಂಡಿರಬೇಕಲ್ಲ, ಸಾಧ್ಯವಾದ ವನ್ನಿ ಕಂಡಿರಬೇಕು. ನೀವು ಹೇಳ್ತಾ ಇದ್ದೀರಿ ಸಾಧ್ಯವೇ ಅಪ್ರಸಿದ್ಧ, ಪಕ್ಷಕ್ಕೆ ವಿಶೇಷಣವಾದ ಸಾಧ್ಯವೇ ಅಪ್ರಸಿದ್ಧ, ವಿಶೇಷಣ ಅಪ್ರಸಿದ್ಧವಾದದ್ದರಿಂದ ಅಪ್ರಸಿದ್ಧ ವಿಶೇಷಣತ್ವ ಎಂಬ ದೋಷವಿದೆ. ಹಾಗಾಗಿ ಅಪ್ರಸಿದ್ಧ ವಿಶೇಷಣತ್ವ ಎಂಬ ದೋಷವಿದ್ದಾಗ ಸಾಧ್ಯ ಅಪ್ರಸಿದ್ಧವಾಗಿದೆ,
ಸಾಧ್ಯವೇ ಇಲ್ಲ, ಎಲ್ಲೆಲ್ಲೋ ಕಣ್ಣಿಲ್ಲ, ಸಾಧ್ಯವೇ ಕಾಣದೇ ಇದ್ದಾಗ ವ್ಯಾಪ್ತಿ ಜ್ಞಾನವನ್ನು ಮಾಡಿಕೊಳ್ಳುವ ಬಗೆ ಹೇಗೆ? ಒಣ್ಣಿ ಕಾಣದೆ ಒಣ್ಣಿನ ವ್ಯಾಪ್ತಿ ಜ್ಞಾನವಾಗಲಿ ಸಾಧ್ಯವಾ? ಇಲ್ಲ. ಎಲ್ಲೆಲ್ಲಿ ಧೂಮವಿದೆಯೋ ಅಲ್ಲಲ್ಲಿ ಒಣ್ಣಿ ಇದೆ ಎನ್ನುವ ಜ್ಞಾನ ಬೇಕು. ಇದು ಹೇಗೆ ಬರೋದು? ಒಣ್ಣಿ ಕಂಡಾಗ ಒಣ್ಣಿಯೇ ತೋರಿಲ್ಲ, ಒಣ್ಣಿಯೇ ಕಂಡಿಲ್ಲ, ಬರಲಿಕ್ಕೆ ಸಾಧ್ಯವಿಲ್ಲ ಅಂತನ್ನುವ ಪ್ರಶ್ನೆ ಬಂದಿದೆ. ಹಾಗಾಗಿ ಸಾಧ್ಯ ಪ್ರಸಿದ್ಧವಿಲ್ಲದಿದ್ದದ್ದಕ್ಕಾಗಿ ವ್ಯಾಪ್ತಿ ಜ್ಞಾನ ಬರಲು ಸಾಧ್ಯವಿಲ್ಲ. ವ್ಯಾಪ್ತಿ ಇಸ್ ಎ ರಿಲೇಷನ್. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ವ್ಯಾಪ್ತಿಯನ್ನ ವ್ಯಾಪ್ತಿಯನ್ನ ಇಂಗ್ಲಿಷಿನಲ್ಲಿ ಇನ್ವೇರಿಯಬಲ್ ಕಂಕಾಮಿಟನ್ಸ್ ಅಂತನ್ನುವಂತಹ ಒಂದು ರಿಲೇಷನ್ ಎಂದಾಗಿ ಹೇಳ್ತಾರೆ ಶಬ್ದದಲ್ಲಿ ಜಾನ್ ಸ್ಟುವರ್ಟ್ ಮಿಲ್. ಆ ಇನ್ವೇರಿಯಬಲ್ ಕಂಕಾಮಿಟನ್ಸ್ ಅಂತನದು ಕಾಂಕಮಿಟನ್ಸ್ ಅಥವಾ ಕಂಕಾಮಿಟನ್ಸ್ ಅಂದ್ರೆ ಜೊತೆಗೆ ಇರುವುದು. ಆ ಜೊತೆಗೆ ಇರುವುದು ಅಂತನ್ನುವುದು ಏನಿದೆಯಲ್ಲ, ಅದು ಧೂಮಕ್ಕೆ ಒನ್ನಿಯಿಂದ ಇನ್ವೇರಿಯಬಲ್ ಆಗಿದೆ. ಇನ್ವೇರಿಯಬ್ಲಿ ಅದು ಕಮಿಟೆಂಟ್ ಆಗಿರ್ತದೆ ಇದರ ಜೊತೆಗೆ, ಇಟ್ ಎಕ್ಸಿಸ್ಟ್ ಅಂತ ಅರ್ಥ. ಈ ತರಹದ ರಿಲೇಷನ್ನಿನ ಜ್ಞಾನವಾಗಬೇಕಾದರೆ ರಿಲೇಷನ್ ಸ್ಟ್ಯಾಂಡ್ಸ್ ಬಿಟ್ವೀನ್ ಟೂ ಥಿಂಗ್ಸ್, ಒಂದು ಧೂಮ, ಇನ್ನೊಂದು ವನ್ನಿ. ಧೂಮದ ಜ್ಞಾನವಿದೆ ಆದರೆ ವನ್ನಿಯ ಜ್ಞಾನವಿಲ್ಲ. ಹಾಗಾದರೆ ಆ ವ್ಯಾಪ್ತಿಯ ಜ್ಞಾನವಾಗುವ ಬಗ್ಗೆ ಹೇಗೆ? ಆಗಲು ಸಾಧ್ಯವಿಲ್ಲ. ಅದಕ್ಕಾಗಿ ಆ ವ್ಯಾಪ್ತಿಯ ಜ್ಞಾನವನ್ನು ಮಾಡಿಕೊಳ್ಳಬೇಕು ಅಂತನ್ನುವ ಕಾರಣಕ್ಕಾಗಿ ಸಾಧ್ಯದ ಜ್ಞಾನ ಬೇಕೇ ಬೇಕು, ಸಾಧ್ಯ ಪ್ರಸಿದ್ಧವಾಗಿರಲೇಬೇಕು ಎಂದು ಅವನು ವಾದಿಸ್ತಾ ಇದ್ದಾನೆ. ಸಾಧ್ಯ ಪ್ರಸಿದ್ಧವಿಲ್ಲದಿದ್ದರೆ ಅರ್ಥ, ಸಾಧ್ಯವೆಂಬ ವಿಶೇಷಣ ಅಪ್ರಸಿದ್ಧವಾದರೆ ಅರ್ಥ, ಅಪ್ರಸಿದ್ಧ ವಿಶೇಷಣತ್ವ ಬಂದರೆ ವ್ಯಾಪ್ತಿ ಜ್ಞಾನವೇ ಆಗೋದಿದ್ದಾಗ ವ್ಯಾಪ್ತಿ ಜ್ಞಾನವಾಗದೇ ಇದ್ದದ್ದರಿಂದ ಅನುಮಾನ ತಪ್ಪು ಎಂದು ಹೇಳಿದ್ದಕ್ಕೆ ಆಚಾರ್ಯರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಶ್ರೀರಂಗ ನರಗುಂಕರ್ ಏನು ಪ್ರಶ್ನೆ ಕೇಳಿದ್ರು ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರ್ತಾ ಇದೆ. ಈಗ ನಿನ್ನೆ ಮೊನ್ನೆ ಹಿಂದೆಲ್ಲ ಕೇಳಿದ್ರು ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಬರ್ತಾ ಇದೆ. ಸಾಧ್ಯವೇ ಪ್ರಸಿದ್ಧವಿಲ್ಲದೆ ಇದ್ರೆ ಅದರ ಜೊತೆಗೆ ವ್ಯಾಪ್ತಿ ಜ್ಞಾನವಾಗೋದು ಹೇಗೆ ಅಂತ ಅದಕ್ಕೆ ಉತ್ತರವನ್ನು ಈಗ ಕೊಡ್ತಾ ಇದ್ದ. ಏನ್ ಹೇಳಿದ್ರು? ತತ್ರ ಜೀವತ್ ಶರೀರಂ ಸಾತ್ಮಕಂ ಪ್ರಾಣಾದಿಮತ್ವ ಭೂಹು ಇತರೇಭ್ಯೋ ವಿದ್ಯತೆ ಗಂಧವತ್ವ ಈಶ್ವರ ಸರ್ವಜ್ಞ ಸರ್ವಕರ್ತೃತ್ವ ಇತ್ಯಾದೌ ಕೇವಲ ವ್ಯತಿರೇಕಿಣಿ ಸಾಧನ ಸಮೂಹೇ ತೈಹಿ ಅಪ್ರಸಿದ್ಧೈರಪಿ ಸಾತ್ಮಕತ್ವಾದಿ ಸಾಧ್ಯೈಹಿ ವ್ಯಾಪ್ತಿಶ್ಚ ಅಸ್ತಿ ನ ಕೇವಲಂ ಪಕ್ಷಧರ್ಮತ ಕಿಂತು ವ್ಯಾಪ್ತಿಶ್ಚ ಅಸ್ತಿ ವ್ಯತಿರೇಕೇಣ ಸಾಧ್ಯಾಭಾವಸ್ಯ ಸಾಧನಾಭಾವ ವ್ಯಾಪ್ತತ್ವೇನ ಲಿಂಗೇನ ಅವಗಮ್ಯತೆ ಚ ಸಾ. ನನಗೇನು ಅರ್ಥ ಗೊತ್ತಿಲ್ಲ. ಬ್ರೈನ್ ಟೀಸರ್ ಅಂತಂತಾರಲ್ಲ ಕೆಲವೆಲ್ಲ, ಹಾಗಿದ್ದಾಗೆ ಇದು ಸ್ವಲ್ಪ ಬುದ್ಧಿಗೆ ಲಗಾಕೆ ಹೊಡೆಯೋದು, ಉಲ್ಟಾ ಸುಲ್ಟಾ ಹಾಗೆ. ಆ ರೀತಿಯಾಗಿ ನಾವು ಇದನ್ನ ತಿಳ್ಕೋಬೇಕಾಗತ್ತೆ. ಬಹಳ ಸುಂದರವಾದ ವಿಷಯ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಮೂರು ಅನುಮಾನಗಳ ಅರ್ಥವನ್ನು ಹೇಳಿ ಇವತ್ತು ಮುಗಿಸ್ತೇನೆ. ನಾನೇ ಅದರ ಮುಂದಿನ ಮಾತುಗಳನ್ನ ಹೇಳ್ತೇನೆ. ಮೂರು ಅನುಮಾನಗಳೇನು ಅಂತಂದ್ರೆ, ಜೀವತ್ ಶರೀರ ಜಾತಂ ಸಾತ್ಮಕಂ ಪ್ರಾಣಾದಿ ಭಕ್ತ. ಇವತ್ತು ಹೇಳಿದ್ರೆ ಮತ್ತೊಂದು ನಾಳೆ ನಾನು ನೆನಪು ಮಾಡಿ ಕೊಡಲೇಬೇಕು. ಆದರೆ ನೆನಪು ಮಾಡಿಕೊಡೋ ಅಷ್ಟೇ ಸಾಕಾಗತ್ತೆ, ಆದ್ದರಿಂದ ಇವತ್ತು ಹೇಳಿದ್ದೆ. ಜೀವತ್ ಶರೀರ ಜಾತಂ ಅಂದ್ರೆ ಬದುಕಿದ ಶರೀರಗಳು, ದೇಹ ಜೀವವಿಲ್ಲದ ಶರೀರವಲ್ಲ, ಬದುಕಿದ ಶರೀರಗಳು, ಮೃತ ಶರೀರಗಳ ಅನ್ನುವುದನ್ನು ತಿಳಿಸುವುದಕ್ಕಾಗಿ ಲಿವಿಂಗ್ ಬಾಡಿ ಅಂತನ್ನುವ ಅರ್ಥದಲ್ಲಿ ಜೀವತ್ ಶರೀರ. ಜಾತಂ ಅಂದರೆ ಎಲ್ಲ ಎಲ್ಲ ಒಂದೂ ಬಿಡದೆ, ಅಂದ್ರೆ ಅಮೀಬಾ ಇರಬಹುದು, ಯುನಿಸೆಲ್ಯುಲರ್ ಅಥವಾ ಬ್ರಹ್ಮದೇವರು ಇತ್ಯಾದಿಗಳ ಶರೀರವಿರಬಹುದು, ಕಲ್ಯಾದ ದೈತ್ಯರ ಶರೀರವಿರಬಹುದು, ಎಲ್ಲಾ ಶರೀರಗಳು ಗಿಡ ಮರ ಹಿಡಿದುಕೊಂಡು ಎಲ್ಲಾ ಶರೀರಗಳು ಒಟ್ಟಿಗೆ ಯಾವ್ದಾವ್ದು ಲಿವಿಂಗ್ ಬಾಡಿ ಅಂತಿದೆಯೋ ಅದೆಲ್ಲವೂ ಜಾತ ಅಂತ ಅನ್ನುವ ಶಬ್ದಕ್ಕೆ ಸಮೂಹ ಅಂತ ಅರ್ಥ.
ಜಾತ ಎಂಬ ಶಬ್ದಕ್ಕೆ ಸಮೂಹ ಅಂತ ಅರ್ಥ. ಇಲ್ಲಿ ಜಾತ ಎಂಬ ಶಬ್ದಕ್ಕೆ ಬರೀ ಸಮೂಹ ಅಂತಲ್ಲ, ಆಲ್ ಇನ್ಕ್ಲೂಸಿವ್ ಆಗಿರುವಂತಹ ಸಮೂಹ, ಎಲ್ಲಾ ಜೀವಂತ ಶರೀರಗಳನ್ನು ಇಲ್ಲಿ ತೆಗೆದುಕೊಳ್ಳುವುದು. ಜೀವತ್ ಶರೀರ ಜಾತಂ ಸಾತ್ಮಕಂ. ಸಾತ್ಮಕ ಎಂದರೆ ಯಾವ್ದಾವುದೋ ಜೀವಂತವಾದ ಶರೀರವೋ, ಆ ಜೀವಂತ ಶರೀರದಲ್ಲಿ ಆತ್ಮ ಇದ್ದಾನೆ, ಜೀವ ಇದ್ದಾನೆ. ಜೀವತ್ ಶರೀರ ಜಾತಂ ಅಂತನ್ನೋದು ಹೇಗೆ ಹೇಳ್ತೀರಿ? ಜೀವಂತವಾಗಿದೆ, ಕಣ್ಣು ತೆಗೀತದೆ, ಕೈಕಾಲಿನ ಓಡಾಡ್ತದೆ, ಮಾತಾಡ್ತದೆ ಆ ದೇಹ. ಆದ್ದರಿಂದ ಅದಕ್ಕೆ ಕಾರಣ ಏನು ಅಂದ್ರೆ ಪ್ರಾಣಾದಿ ತತ್ವ, ಶ್ವಾಸ ಇದೆ. ಶ್ವಾಸವಿದ್ದದ್ದರಿಂದ ಪ್ರಾಣಾದಿ ಅಂತೂ ಏನೇನ್ ಬೇಕೋ ಅದೆಲ್ಲ ಅವೆಲ್ಲವೂ ಇದೆ. ಆದ್ದರಿಂದಾಗಿ ಜೀವ ಅದು ಆತ್ಮ ಉಳ್ಳತ್ತಾಗಿದೆ ಎಂದಾಗಿ ಅನುಮಾನವನ್ನು ಮಾಡುತ್ತೆ. ಪುಸ್ತಕದಲ್ಲಿ ಪ್ರಾಣಾದಿ ಮತ್ತು ಇಲ್ಲ, ಆದ್ದರಿಂದ ಸಾತ್ಮಕವಲ್ಲ. ಸಾತ್ಮಕವಲ್ಲ ಆದ್ದರಿಂದ ಪ್ರಾಣಾದಿ ಮತ್ತೂ ಇಲ್ಲ. ಕಲ್ಲಿನಲ್ಲಿ ಅಥವಾ ನೀರಿನಲ್ಲಿ, ಇನ್ನೇನೋ ಕಟ್ಟಿಗೆಯಲ್ಲಿ, ಹೀಗೆ ನಾನಾ ವಿಧವಾದ ಕಬ್ಬಿಣದಲ್ಲಿ ಇದೇ ರೀತಿ ಇನ್ನೊಂದು ಅನುಮಾನ. ಭೂಹು ಇತರೆ ಭೋ ಭಿದ್ಯತೆ ಗಂಧವತ್ವ. ನೋಡಿ ಇಲ್ಲೇನಾಗಿದೆ ಅಂದ್ರೆ ಪ್ರಾಣಾದಿಮತ್ವ ಕೇವಲ ಜೀವ ಶರೀರದಲ್ಲಿ ಮಾತ್ರ ಇದೆ. ಜೀವಂತ ಶರೀರ ಅಂತ ಯಾವುದೋ ಅದರಲ್ಲಿ ಮಾತ್ರ ಪ್ರಾಣಾದಿಮತ್ವವಿದೆ, ಬೇರೆ ಕಡೆ ಇಲ್ಲ. ಭೂಹು ಇತರೆ ಭೋ ಭಿದ್ಯತೆ ಗಂಧವತ್ವ ಅಂತನ್ನುವಲ್ಲಿ ಇದು ನಮ್ಮಲ್ಲಿ ಒಂದು ನಿಯಮ. ಗಂಧ ಗಂಧ ಅಂತನ್ನುವುದೇನಿದೆಯಲ್ಲ, ಇದು ಭೂಮಿಯ ಲಕ್ಷಣ ಅಂತ ನಮ್ಮ ಸಿದ್ಧಾಂತ. ಪ್ರಾಚೀನ ನೈಯಾಯಿಕಾದಿಗಳು ಹೇಳುವ ಮಾತು. ಹಾಗಾಗಿ ಗಂಧವತ್ವ ಎನ್ನುವಂತಹದ್ದು ಇದು ಪೃಥ್ವಿಯ ಲಕ್ಷಣವಾಗಿದ್ದದ್ದರಿಂದ ಆ ಗಂಧವತ್ವ ಎಂಬಂತಹ ಹೇತುವಿನಿಂದ ನಾವೇನ್ ಮಾಡಬಹುದು ಅಂತಂದರೆ, ಭೂಮಿ ಅನ್ನುವುದು ಉಳಿದೆಲ್ಲ ಪದಾರ್ಥಗಳಿಂದ ಭಿನ್ನವಾಗಿದೆ ಎಂದು ತಿಳಿಸಲು ಸಾಧ್ಯವಿದೆ. ಇತರೇಭ್ಯೋ ಭಿದ್ಯತೆ, ಇತರೇಭ್ಯೋ ಭಿದ್ಯತೆ ಗಂಧವತ್ವ. ಇತರೇಭ್ಯ ಅಂತಂದ್ರೆ ಭೂಮಿ, ಪೃಥಿವಿ ಎನ್ನುವುದು ನೀರಲ್ಲ, ಬೆಂಕಿಯಲ್ಲ, ಗಾಳಿಯಲ್ಲ, ಆಕಾಶವಲ್ಲ, ಕಾಲ ದಿಕ್ಕು ಆತ್ಮ ಮನಸ್ಸುಗಳಲ್ಲ, ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಅಭಾವಗಳಲ್ಲ. ಕಿಂತು ಪೃಥಿವಿ ಎನ್ನುವುದು ಯುನೀಕ್, ಅದು ಬೇರೆಯಾದದ್ದು. ಯಾಕೆ ಅಂದರೆ ಅದರ ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಅದೇನದು ಗಂಧ. ಆ ಗಂಧ ಎನ್ನುವುದು ಕೇವಲ ಪೃಥಿವಿಯಲ್ಲಿ ಮಾತ್ರ ಇದೆ, ಬೇರೆ ಕಡೆಗೆ ಇಲ್ಲ. ಆದ್ದರಿಂದ ಇಟ್ ಇಸ್ ಡಿಸ್ಟಿಂಕ್ಟ್ ಫ್ರಾಮ್ ಅದರ್ಸ್ ಅಂತನ್ನುವುದನ್ನ ತಿಳಿಸಿಕೊಡುವುದು ಇತರೇಭ್ಯೋ ಭಿದ್ಯತೆ ಅಂತಂದ್ರೆ ಇಟ್ ಇಸ್ ಡಿಸ್ಟಿಂಕ್ಟ್ ಫ್ರಾಮ್ ಅದರ್ ಥಿಂಗ್ಸ್, ಅದರ್ ಆಬ್ಜೆಕ್ಟ್ ಅಂತನ್ನುವುದನ್ನ ತಿಳಿಸುವುದಕ್ಕಾಗಿ ಈ ಅನುಮಾನವನ್ನು ಮಾಡಿದ್ದಾರೆ. ಇದರ ಬಗ್ಗೆಯೂ ನಾಳೆ ಮತ್ತೆ ಚರ್ಚೆ ಮಾಡಿ ದೃಷ್ಟಾಂತ ಕೊಟ್ಟು ಆಮೇಲೆ ಹೇಳ್ತೇನೆ. ಈಶ್ವರ ಸರ್ವಜ್ಞ ಸರ್ವಕರ್ತೃತ್ವ, ಇಡೀ ಜಗತ್ತಿಗೆ ಕರ್ತೃವಾಗಿದ್ದಾನೆ ಭಗವಂತ. ಆದ್ದರಿಂದ ಅವನು ಸರ್ವಜ್ಞನಾಗಿದ್ದಾನೆ. ಹಿ ನೋಸ್ ಎವ್ರಿಥಿಂಗ್ ಬಿಕಾಸ್ ಹಿ ಹ್ಯಾಸ್ ಕ್ರಿಯೇಟೆಡ್ ಎವ್ರಿಥಿಂಗ್ ಎಂದ ಅಭಿಪ್ರಾಯದಲ್ಲಿ ಇದೊಂದು ಅನುಮಾನ. ಹೀಗೆ ಮೂರು ತರಹದ ಇದೇ ಮೊದಲಾದ ಅನುಮಾನಗಳು, ಇಂತಹವು ಸಾವಿರಾರು ಲಕ್ಷಾವಧಿ ಕೋಟ್ಯಾವಧಿ ಬೇಕಾದಷ್ಟು ಅನುಮಾನಗಳನ್ನು ಮಾಡಿ ಬರ್ತದೆ. ಇದು ಕೇವಲ ಶಾಸ್ತ್ರಕ್ಕೆ ಮಾತ್ರ ಮೀಸಿದ ಮಾತದ್ದಲ್ಲ, ನಾವು ನೀವು ಈ ತರಹದ ವ್ಯವಹಾರಗಳನ್ನು ಜಗತ್ತಿನಲ್ಲಿ ಬೇಕಾದಷ್ಟು ಮಾಡುತ್ತಿರುತ್ತೇವೆ. ಇಂತಹ ಕೇವಲ ವ್ಯತಿರೇಕಿ ಸಾಧನ ಸಮೂಹ. ಕೇವಲ ವ್ಯತಿರೇಕಿ ಅಂದ್ರೇನು ಅದನ್ನೆಲ್ಲ ಮತ್ತೆ ನಾಳೆ ದಿವಸ ತಿಳಿಸ್ತೇನೆ. ಇವತ್ತು ಇಲ್ಲಿ ಮುಕ್ತಾಯ. ಎಲ್ಲರಿಗೂ ನಮಸ್ಕಾರ.